ಹೊಡೆದ್ರೆ ನನ್ನ ಹೇಳ್ತಾರೆ, ಡಾಕ್ಟ್ರೆ ರಾತ್ರಿ ಮಲಗಿದ್ದ ನಮ್ಮ ಯಜಮಾನರು ಮಿಲ್ಕ್ ಹಾಕ್ತಿರ್ತಾರೆ ಡಾಕ್ಟ್ರೆ, ಎಲ್ರಿಗೂ ಒಂದೇ ಇದು ತೇಕಿ ತೇಕಿ ಸಾಕಾಗ್ಬಿಟ್ಟು ಅದು ಬಂದವರು ಅದ್ರ ಜೊತೆ ಬಂದಿರ್ತಾರಲ್ಲ ಅದನ್ನ ರಂಗು ರಂಗಾಗಿ ಹೇಳ್ತಾರೆ. ಒಳಗಡೆ ಇಂಟರ್ನಲ್ ಅರ್ನಿಯಾ ಅಂತೀವಿ ನಾವು, ಅಂದ್ರೆ ನಿಮ್ಮ ಜಠರ ಅಲ್ಲಿ ಡಯಾಫ್ರಮ್ನ ಜಾಗ ಮಾಡಿಕೊಂಡು ಚೆಸ್ಟ್ ಒಳಗೆ ಬರುತ್ತೆ. ನೋಡಿ ಹೆಂಗಿದೆ ಅಂತ ನೋಡಿ. ಪ್ರತಿಯೊಬ್ಬ ಮನುಷ್ಯ ಈಗ ನಿಮ್ಗೆ ಹೇಳ್ತೀನಿ ಯಾಕೆ ಗ್ಯಾಸ್ ಇಂಪಾರ್ಟೆಂಟ್ ಅಂತ. ಗ್ಯಾಸು ಹೆಂಗೆ ಬರುತ್ತೆ ನಿಮ್ಮ ಕರಳೊಳಗೆ? ಒಂದು ನೀವು ನುಂಗುವ ಗ್ಯಾಸು. ಬಹಳ ಜನ ಟೆನ್ಷನ್ ಆಗಿರೋರು ನಾವು ಪ್ರತಿಯೊಬ್ರು ಊಟ ಮಾಡೋವಾಗೆ 1.5 ml ಆ ತುತ್ತಿನ ಜೊತೆಲಿ ಗುಳುಮ್ ಅಂತ ನುಂಗ್ತೀವಲ್ಲ, ಏರ್ ಹೋಗುತ್ತೆ. ಅದೆಲ್ಲಿ ಹೋಗುತ್ತೆ? ಜಠರದೊಳಗೆ ತುಂಬಿಕೊಳ್ಳುತ್ತೆ. ತುಂಬಿಕೊಳ್ಳಲ್ಲ. ತುಂಬಾ ಟೆನ್ಷನ್ ಇರೋರು ಏರೋಫೇಜಿಯಾ ಅಂತೀವಿ. ಏರು ಅಂದ್ರೆ ಗಾಳಿ, ಫೇಜಿಯಾ ಅಂದ್ರೆ ನುಂಗೋದು. ಗಾಳಿನ ನುಂಗ್ತಾರೆ ಟೆನ್ಷನ್ ಮಾಡ್ಕೊಂಡವ್ರಿಗೆ, ಗಾಳಿ ನುಂಗ್ತಾರೆ. ಆ ಗಾಳಿ ಏನಾಗಬೇಕು? ಇದ್ರ ಕೆಳಗಡೆ ಹೋಗ್ಬೇಕು, ಇದ್ರ ಮೇಲೆ ಹೋಗ್ಬೇಕು. ಇಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಹೇಳ್ತೀನಿ ನಾವು. ಈ ಅನ್ನನಾಳ 10 ಇಂಚಿರುತ್ತೆ, ಜಠರಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಲಿ ಒಂದು ಸ್ಪಿಂಕ್ಟರ್ ಇರುತ್ತೆ. ನಿಮ್ಗೆ ಬಹಳ ಜನ ಕೇಳಿದಿರಿ, ಡಾಕ್ಟ್ರೆ ನನಗೆ ಅದೇನೋ ಗರುಡಾಗಿದೆ ಅಂತ ಹೇಳಿದ್ರು ಅಂತ. GERD, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್ ಅಂತೀವಿ ನಾವು. ನಿಮ್ಮ ಗ್ಯಾಸು ಜಠರದಿಂದ ವಾಪಸ್ ಬರಬಾರ್ದು. ಇದು ದನಗಳಿಗೆ, ಕುರಿಗಳಿಗೆ, ಮ್ಯಾಕೆಗಳಿಗೆ ದೇವರದ್ದು ಕೊಟ್ಟಿರ್ತಾನೆ. ಜಠರ ತಿಂದಿದ್ರೆ ಗಬಗಬ ಅಂತ ತಿಂದಿರ್ತವೆ, ರಾತ್ರಿ ಮಲ್ಕೊಂಡು ಮೆಲ್ಕ್ ಹಾಕ್ತವೆ. ಅಂದ್ರೆ ತಮ್ಮ ಜಠರದ ಆಹಾರವನ್ನು ಈಚಿ ತಗೊಂಡು ಮತ್ತೆ ಚೆನ್ನಾಗಿ ಅಗದು ನುಂಗ್ತವೆ. ಅದು ಪ್ರಾಣಿಗಳಿಗಿರೋ ವರ, ಆದ್ರೆ ಮನುಷ್ಯನಿಗೆ ಅದಿಲ್ಲ. ಬಟ್ ಬಹಳ ಜನ ನನ್ಗೆ ಹೇಳ್ತಾರೆ, ಡಾಕ್ಟ್ರೆ ರಾತ್ರಿ ಮಲಗಿದ್ದ ನಮ್ಮ ಯಜಮಾನರು ಮೆಲ್ಕ್ ಹಾಕ್ತಿರ್ತಾರೆ ಡಾಕ್ಟ್ರೆ. ತುಂಬಾ ಜನ ಇದು ನನಗೆ ಹೇಳ್ತಾರೆ. ಅವ್ನು ಹೇಳ್ತಾರೆ, ಹ್ಞೂ ಡಾಕ್ಟ್ರೆ, ಯಾಕೋ ತಿಂದಿದ್ದೆಲ್ಲ ಬಾಯಿ ಬರ್ತದೆ ಡಾಕ್ಟ್ರೆ, ಎದೆಯೊಳಗೆ ಕೂತ್ಕೊಂಡಂಗೆ ಆಗುತ್ತೆ ಡಾಕ್ಟ್ರೆ. ಇದು ತುಂಬಾ ಜನ ನೀವು ಹೇಳ್ತೀರಿ. ನಾನು ಅವ್ರಿಗೆ ಹೇಳ್ತೀನಿ, ಯೋ ಎದೆಯೊಳಗೆ ಕೂತ್ಕೊಳ್ಳೋಕೆ ಅಲ್ಲೇನು ಇದಿಲ್ಲ ಕಣಪ್ಪ, ಇದೊಂದು ಪೈಪು. ಅನ್ನನಾಳ ಈಸೋಫೇಗಸ್ ಅದೊಂದು ಪೈಪು 10 ಇಂಚಸ್ ಇರುತ್ತೆ, ಅದು ಹೋಗ್ಲೇಬೇಕು. ಅಲ್ಲಿಂದ ರಿಫ್ಲಕ್ಸ್ ಬಂದ್ರೆ, ಯಾಕೆ ರಿಫ್ಲಕ್ಸ್ ಬರುತ್ತೆ ಅಂದ್ರೆ ಅಲ್ಲೊಂದು ಸ್ಪ್ರಿಂಕ್ಟರ್ ಅಂತ ಇರ್ತೀವಿ. ಸ್ಪ್ರಿಂಕ್ಟರ್ ಅಂದ್ರೆ ಒಂದು ಇದಿದ್ದಂಗೆ, ನೀವು ಪೈಪ್ಗೆ ಸ್ಪ್ರಿಂಕ್ಟರ್ ಹಾಕ್ತಿರಲ್ಲ ಆ ತರ, ಅದು ಫಿಸಿಯಲಾಜಿಕಲ್ ಸ್ಪ್ರಿಂಕ್ಟರ್ ಅಂತೀವಿ ನಾವು. ಜಠರದು ವಾಪಸ್ ಬರಬಾರ್ದು. ಯಾವಾಗ ಬರುತ್ತೆ ಅಂದ್ರೆ ಅಪರೂಪಕ್ಕೊಮ್ಮೆ. ಅದನ್ನ ತುಂಬಾ ನೀವು ತಿಂದ್ರೆ, ಇಲ್ಲ ಒಂದ್ ಕಡೆ ನೋಡಿ ಹಳೆ ಕಾಲದಲ್ಲಿ ಯಾರ್ದನ ಮನೆಗೆ ಊಟಕ್ಕೆ ಹೋದಾಗೆ ಆ ಬಂದಿರೋಂಥ ಗೆಸ್ಟ್ ಊಟ ಮಾಡಿ ಅಂತ ತೇಗಿ ಅನ್ನದಾತು ಸುಖಿ ಭವ, ಅಮ್ಮ ನೀನು ಒಳ್ಳೆ ಊಟ ಹಾಕಿದೀಯ, ಚೆನ್ನಾಗಿರೋ ತಾಯಿ ಅನ್ನೋರು. ಆದ್ರೆ ಇವತ್ತು ಬಹಳ ಜನಕ್ಕೆ ತುಂಬಾ ಗ್ಯಾಸ್ ಡಾಕ್ಟ್ರೆ, ತುಂಬಾ ತೇಕಿ ತೇಕಿ ನನಗೆ ಸಾಕಾಗ್ಬಿಟ್ಟಿದೆ. ನಿಜವಾಗ್ಲೂ ನೀವು ನಂಬಿ ನನ್ನ ಈ ಟಾಕ್ ಕೇಳಿ ಎಷ್ಟು ಜನ ಇವತ್ತು ನನಗೆ ಫೋನ್ ಮಾಡಿ ಬರ್ತಾರೆ. ಎಲ್ಲೆಲ್ಲಿಂದ ಬರ್ತಾರೆ ಅಂದ್ರೆ ಎಲ್ರಿಗೂ ಒಂದೇ ಇದು ತೇಕಿ ತೇಕಿ ಸಾಕಾಗ್ಬಿಟ್ಟು ಅದು ಬಂದವರು ಅದ್ರ ಜೊತೆ ಬಂದಿರ್ತಾರಲ್ಲ ಮಗಳೋ ಮಗನೋ ಅಳಿಯನೋ ಸೊಸೆನೋ, ಅದನ್ನ ರಂಗು ರಂಗಾಗಿ ಹೇಳ್ತಾರೆ. ನಾನು ಸುಮ್ಮನೆ ಕೂತ್ಕೊಳ್ಳಮ್ಮ, ನಿನ್ ತಾಯಿ ನಿಮ್ಮ ಅಮ್ಮನ ಕೇಳ್ತೀನಿ ಅಂದ್ರೆ ಅದು ಅಯ್ಯೋ ಡಾಕ್ಟ್ರೆ ನೋಡಕ್ಕಾಗಲ್ಲ, ತೇಗಿ ತೇಗಿ ತೇಗ್ಲಿ ಬಿಡಮ್ಮ, ನಮ್ಮ ದೇಶದಾಗ ಅದಕ್ಕೆ ಟ್ಯಾಕ್ಸ್ ಇಲ್ಲ. ನಾನು ಸ್ವಲ್ಪ ಪ್ರೊಫೆಷನ್ನಾಗೆ ಎಲ್ಲೋ ಒಂದ್ ಕಡೆ ಹ್ಯೂಮರ್ ನನಗೆ, ಯಾಕಂದ್ರೆ ನಾನು ಬಹಳ ಸಾರಿ ಮಾತು ಹೇಳಿದ್ದೀನಿ, ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್ ಅಂದ್ರೆ ನನ್ನ ಟೀಚರ್ ಹೇಳಿದ್ದು, ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್. ನಾನು ಹೇಳ್ತೀನಿ, ರೀ ಸ್ವಾಮಿ ತೇಕೋದೇನು ದೊಡ್ಡ ಕಾಯಿಲೆ ಇಲ್ಲ, ಸುಮ್ಮನೆ ಇರಿ. ಬಟ್ ನಾನು ಯಾಕೆ ಎಂಡೋಸ್ಕೋಪಿ ಮಾಡ್ತೀನಿ ಅಂದ್ರೆ, ಇವಾಗ ಇನ್ನೊಂದು ವಿಚಾರ ಹೇಳ್ತೀನಿ. ಎಂಡೋಸ್ಕೋಪಿ ಬರೀ ಅಲ್ಸರ್ ಇದು ನೋಡಕ್ಕಲ್ಲ, ನಿಮಗೆ ಅಯಾಟಸ್ ಅರ್ನಿಯಾ, ಅರ್ನಿಯಾ ಬಗ್ಗೆ ನೀವು ಕೇಳಿರ್ತೀರಿ. ಇಂಗ್ವೈನಲ್ ಅರ್ನಿಯಾ, ಒಕ್ಕಳದಲ್ಲಿ ಅರ್ನಿಯಾ, ಅಂಬಿಲಿಕಲ್ ಅರ್ನಿಯಾ. ಆದ್ರೆ ಅವೆಲ್ಲ ಎಕ್ಸ್ಟರ್ನಲ್ ಅರ್ನಿಯಾ, ಕಣ್ಣಿಗೆ ಕಾಣುವಂತವು. ಒಳಗಡೆ ಇಂಟರ್ನಲ್ ಅರ್ನಿಯಾ ಅಂತೀವಿ ನಾವು. ಅಂದ್ರೆ ನಿಮ್ಮ ಜಠರ ಅಲ್ಲಿ ಡಯಾಫ್ರಮ್ನ ಜಾಗ ಮಾಡಿಕೊಂಡು ಚೆಸ್ಟ್ ಒಳಗೆ ಬರುತ್ತೆ, ಇಂಟರ್ನಲ್ ಅರ್ನಿಯಾ ಅಂತೀವಿ. ಅಯಾಟಸ್ ಅರ್ನಿಯಾ, ನೀವು ಗಾಬರಿ ಆಗಿರ್ತೀರಿ, ಯಾರೋ ಎಂಡೋಸ್ಕೋಪಿ ರಿಪೋರ್ಟ್ನ ಕೊಟ್ಟಿರ್ತಾರೆ ಅಯಾಟಸ್ ಅರ್ನಿಯಾ ಆಗಿದೆ ಅಂತ. ಅದಕ್ಕೆ ಆಪರೇಷನ್ ಮಾಡಬೇಕಾ ಡಾಕ್ಟ್ರೆ? ಹೌದು ಮಾಡ್ತೀವಿ, ಲ್ಯಾಪರೋಸ್ಕೋಪಿಕ್ ಪಂಡೋಪ್ಲೈಕೇಶನ್ ಅಂತ ಮಾಡ್ತೀವಿ. ಈ ತೇಗೋದ್ರ ಬಗ್ಗೆ ಇನ್ನೊಂದು ನಿಮ್ಗೆ ಹೇಳ್ತೀನಿ, ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ. ನೀವೇ ನಿನ್ನ ಮೊಮ್ಮಗುನೋ ಅಥವಾ ನಿನ್ನ ಮಗುನೋ ಚಿಕ್ಕದಾಗಿದ್ದಾಗ ಹೆಗಲ ಮೇಲೆ ಹಾಕೊಂಡು ಹಿಂಗ್ ಮಾಡಿ ಬರ್ಪ್ ಮಾಡಿಸ್ತೀರಿ, ದೇಕಿಸ್ತೀರಿ. ನೆನಪಿಸ್ಕೊಳ್ಳಿ, ನೀವು ಮಗಿಗೆ ಯಾಕೆ ದೇಕಿಸ್ತೀನಿ ಅಂದ್ರೆ ಮಗುಗೆ ಹಾಲು ಕುಡಿಸೋವಾಗ ಪಾಪ ಅದಕ್ಕಿನ್ನು ಸಣ್ಣ ಕೂಸು ಗೊತ್ತಾಗಲ್ಲ, ಹಾಲು ಕುಡಿಯೋವಾಗ ಅದ್ರೊಳಗಾಗಿ ನೀವು ಬಾಟ್ಲಿ ನಿಪ್ಪಲ್ಲಾಗಿ ಕುಡಿಸ್ತಿರಲ್ಲ, ಗಾಳಿ ನುಂಗ್ಬಿಡುತ್ತೆ ಮಗ. ಆ ಪುಟಾಣಿ ಜಠರ ಒಂದು 5 ಸ್ಪೂನ್ ಹಾಲು ಹೋಗಿರುತ್ತೆ, ಅದರ ಡಬಲ್ ಗಾಳಿ ಹೋಗಿರುತ್ತೆ. ಮಗ ಅಳುತ್ತಾನೆ ಇರುತ್ತೆ, ಯಾಕಂದ್ರೆ ಅದ್ರ ಹಸುವೆ ನೀಗಿಲ್ಲ. ಯಾಕಂದ್ರೆ ನೀಗಿಲ್ಲ ಅಂದ್ರೆ ಹಾಲು ಪ್ರೋಟೀನು, ಆದ್ರೆ ಗಾಳಿ ಏನೂ ಇಲ್ಲ, ಪ್ರೋಟೀನ್ ಇಲ್ಲ, ಕಾರ್ಬೋಹೈಡ್ರೇಟ್ ಇಲ್ಲ. ಅವಾಗ ಅಜ್ಜಿ ಹೇಳ್ಕೊಡುತ್ತೆ, ಅಮ್ಮ ಮಗನ ಹೆಗಲ ಮೇಲೆ ಹಾಕೊಂಡು ದೇಗ್ಸ್ಕಣಮ್ಮ, ದೇಗ್ಸಿದ್ರೆ ಬರ್ರ್ ಬರ್ರ್ ಅಂತ ತೇಗುತ್ತೆ, ಆಮೇಲೆ ಇನ್ನೊಂದಷ್ಟು ಹಾಲು ಕುಡಿಯುತ್ತೆ ಮಗ. ವಿಜ್ಞಾನ ಎಷ್ಟು ಇಂಪಾರ್ಟೆಂಟು, ಎಷ್ಟು ಸರಳ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಮಾತು ಕೇಳಿದಾಗೆ ನಿಮ್ಗೆ ಅನ್ಸುತ್ತೆ ನಮ್ಮ ಡಾಕ್ಟ್ರ್ ಹೇಳೋದು ಕರೆಕ್ಟು. ಬರೀ ಅದೇನೋ ಊಡ ಏನಮ್ಮ ಅದು ಏನೋ ಆಗ್ತಾರಲ್ಲ ಮಕ್ಕಳಿಗೆ नान मज्जीनू हाक्तिद्लु नानु मगी डैजेस्ट वुड वर्ड्स हाक्तिनी नम मगळिगू हाकिद्दे मम्मगळिगू हाकि अदल्ल अद नम प्रिस्क्रिप्शन अल्ल अदु टीवी अडवर्टैस्मेंट बट देख्सोदु नम्म नम्म इन्स्ट्रक्षन निम्म मगुगे हेंगे देख्तिरल्ल नीवु हागे जास्ति गाळि नुंगिरे देख्री ಏನಾಗುತ್ತೆ ಅದಕ್ಕೊಂದು ಡ್ರಗ್ ಇದೆ ನಮ್ಮತ್ರ GARD ಏನೇ ರಿಫ್ಲೆಕ್ಸ್ ಡಿಸಾರ್ಡರ್ ಗೆ ಡೋಂಪೆರಡಾನ್ ಕೊಡ್ತೀವಿ ಕಾಂಬಿನೇಷನ್ ಅವೆಲ್ಲ ಆಕ್ಚುಲಿ ನಾವು ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ ಡಾಕ್ಟರ್ ಹೇಳಿದ್ರು ಅಂತ ನೀವು ಟಿವಿ ಒಳಗೆ ನನ್ನ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ದಯವಿಟ್ಟು ತಗೊಳ್ಳೋಕೆ ಹೋಗಬೇಡಿ ಅಂಡ್ ಗುಲ್ಬರ್ಗದವರು ನನ್ನೇ ಹುಡುಕೊಂಡು ಬರೋದು ಬೇಕಿಲ್ಲ ಅಲ್ಲೇ ಬೇಕಾದಷ್ಟು ಜನ ಸರ್ಜನ್ಗಳು ಇರ್ತಾರೆ ನಾನು ಏನು ಹೇಳೋದಂದ್ರೆ ಕರೆಕ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ನೀವೇನ್ ಮಾಡ್ತೀರಿ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ಅದ್ರ ಬಿಟ್ಟು ಬೇರೆ ಕೇಳ್ತೀರಿ ಅವರು ಒಂದೇನೋ ಒಂದು ಬರ್ಕೊಡ್ತಾರೆ ಸ್ಕಿನ್ ಸ್ಪೆಷಲಿಸ್ಟ್ ಬಿಟ್ಬಿಟ್ಟು ನಾನು ಕೇಳ್ತೀರಿ ನಾನು ಒಂದು ಹಂಗ ಆಗೋದಿಲ್ಲ ಅಪರೂಪಕ್ಕೆ ಆದಷ್ಟು ಬೇಗ ಬಟ್ ಏನಂದ್ರೆ ಕನ್ಸಲ್ಟೆಂಟ್ಸ್ ಹತ್ರ ಹೋದ್ರೆ ಫೀಸ್ ಜಾಸ್ತಿ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಆದ್ರೆ ಎಲ್ಲದಕ್ಕೂ ಅವರೇ ಕೊಡ್ತಾರೆ ಪಾಪ ಅವ್ರಿಗೂ ನಾಲೆಡ್ಜ್ ಇರುತ್ತೆ ಬಟ್ ಸ್ಪೆಸಿಫಿಕ್ ಆಗಿದ್ದಾಗೆ ನೀವು ಸ್ಪೆಸಿಫಿಕ್ ಡಾಕ್ಟರ್ ಹತ್ರ ಹೋಗಬೇಕು ಸೊ ಈ ಗ್ಯಾಸ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ನಿಮಗೆ ತುಂಬಾ ಸ್ಪಷ್ಟವಾಗಿ ಏನು ಹೇಳಿದೆ ಒಂದು ನುಂಗಿದ ಗ್ಯಾಸು ಎರಡನೇ ಗ್ಯಾಸ್ ಎಲ್ಲಿ ನಿಮ್ಮ ಸಣ್ಣ ಕರಳು ನೆನಪಿಡಿ 6 ಮೀಟರ್ ಇರುತ್ತೆ ನೀವು ತಿಂದ ಆಹಾರನ ಡೈಜೆಸ್ಟ್ ಆಗುತ್ತಲ್ಲ ಡೈಜೆಸ್ಟ್ ಆಗೋದು ಸ್ಟಮಕ್ ನಲ್ಲಿ ಅಬ್ಸರ್ಬ್ ಆಗೋದು ಕರಳಿನಲ್ಲಿ ಅದು ಹೀರ್ಕೊಂತ ಹೋಗುತ್ತೆ ಆಮೇಲೆ ನಿಮ್ಮ ದೇಹದಲ್ಲಿ ಆ 8 ಲೀಟರ್ ಫ್ಲೂಯಿಡ್ ಇರುತ್ತೆ ಸಕ್ಕಸ್ ಎಂಟರಿಕಸ್ ಕರಳಿನಲ್ಲೇ ನೀರು ಉತ್ಪತ್ತಿ ಆಗುತ್ತೆ ಅದು 4 ಲೀಟರ್ ಇರುತ್ತೆ 800 ml ನಿಮ್ಮ ಪಿತ್ತ ಇರುತ್ತೆ 806 ರಿಂದ 800 ml ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಇರುತ್ತೆ ಇದು ನೀವು ಅಬ್ಸಾರ್ಬ್ ಆಗಿದ ಫುಡ್ ಬಿಟ್ರೆ ನಾನ್ ಅಬ್ಸಾರ್ಬ್ಡ್ ಫುಡ್ ಇರುತ್ತೆ ಅದನ್ನ ನಾವು ಫೈಬರ್ ಅನ್ಬಹುದು ಕಾರ್ಬೋಹೈಡ್ರೇಟ್ ಇರಬಹುದು ನಾನ್ ಕೈ ಇದೆಲ್ಲ ನಿನ್ನ ಕರಳಿನಲ್ಲಿ ಮೂವ್ ಆಗ್ತಾ ದೊಡ್ಡ ಕರಳಿ ಬರುತ್ತೆ ನಿಮ್ಮ ಸರಣ ಕರಳಿನೊಳಗೆ ಕೆಂಗೋರಿ ಮೋರಿ ಇರುತ್ತೆ ಬರ್ತಾ ದೊಡ್ಡ ಕರಳಿನಲ್ಲಿ ಬಲಗಡೆ ಅಸೆಂಡಿಂಗ್ ಕೋಲಾನ್ ಅಂತೀವಿ ಅದಿನ್ನು ಫೀಕಲ್ ಮ್ಯಾಟರ್ ಇರುತ್ತೆ ಬರ್ತಾ ನೀರೆಲ್ಲ ಅಬ್ಸರ್ಬ್ ಹಾಕೊಂಡು ಎಡಗಡೆ ಕರಳಿ ಬರೋಷ್ಟೊತ್ತಿಗೆ ಸಾಲಿಡ್ ಆಗುತ್ತೆ ಅದಾದ್ಮೇಲೆ ರೆಕ್ಟಮಿ ಬರುತ್ತೆ ಏನಲ್ ಕೆನಾಲಿ ಬರುತ್ತೆ ಗ್ಯಾಸ್ ಮೋಷನ್ ಪಾಸ್ ಆಗುತ್ತೆ ಇಲ್ಲಿ ನೋಡಿ ಯಾಕೆ ಕರೆಕ್ಟ್ ಮನುಷ್ಯ ಮೋಷನ್ ಮಾಸ್ ಮಾಡಬೇಕು ಅಂದ್ರೆ ಬಹಳ ಜನ ಹ್ಯಾಬಿಟ್ ಸರಿ ಇಲ್ಲ ಅಂದ್ರೆ ನೀವು ಕರೆಕ್ಟ್ ಮೋಷನ್ ಮಾಡಲಿಲ್ಲ ಅಂದ್ರೆ ನಿಮ್ಮ ರೆಕ್ಟಮ್ ಅಂದ್ರೆ ಗುದದ್ವಾರ 1.5 ಇಂಚು ಅದು ಲಾಸ್ಟ್ ಪಾರ್ಟ್ ಏನಲ್ ಕೆನಾಲ್ ಅಂತೀವಿ ಅದ್ರ ಮೇಲೆ ರೆಕ್ಟಮ್ ಇರುತ್ತೆ ನಿಮ್ ಫೀಸಿಸ್ ಅಲ್ಲಿ ಲೋಡ್ ಆಗಿರುತ್ತೆ ಅದನ್ನ ನೀವು ಡಿಫಿಕೇಶನ್ ಮಾಡಬೇಕು ಬೈ ಚಾನ್ಸ್ ಆಗ್ಲಿಲ್ಲ ಅಂದ್ರೆ ನೀವೇ ನೆನ್ಸ್ಕೊಳ್ಳಿ ಬಹಳ ಸಲ ನೀವು ಮೋಷನ್ ಮಾಡಲಿಕ್ಕೆ ಲೇಟ್ ಆದ್ರೆ ಅಥವಾ ನೀವು ಕರೆಕ್ಟ್ ಜಾಗ ಸಿಗಲಿಲ್ಲ ಅಂದ್ರೆ ಅಥವಾ ನೀವಿನ್ನ ಟಾಯ್ಲೆಟ್ ಹೋಗ್ಲಿಕ್ಕೆ ನೀವು ಒಟಾರದ ಮನೆಯವರಾದ್ರೆ ಯಾರೋ ಒಳಗಡೆ ಕೂತ್ ಬಿಟ್ಟಿರ್ತಾರೆ ನೀವು ಗ್ಯಾಸ್ ಪಾಸ್ ಮಾಡ್ತಾನೆ ಇರ್ತೀರಿ ಅಥವಾ ಮನೆಗೆ ಮಗು 2-3 ಸಾರಿ ಗ್ಯಾಸ್ ಹೋಗೋ ಲೆಟ್ರಿನ್ ಮಾಡ್ಬಾ ಹೋಗೋ ಅಂತಾರೆ ಮಗುನ್ ಲೆಟ್ರಿನ್ ಕಳಿಸು ಅಂತಾರೆ ಸೊ ನಿಮ್ಮ ಫೀಕಲ್ ಮ್ಯಾಟರ್ ಲೋಡ್ ಆಗಿರುತ್ತೆ ಯಾರು ತುಂಬಾ ಗ್ಯಾಸ್ ಪಾಸ್ ಮಾಡ್ತಾರೆ ಯಾರು ತುಂಬಾ ಗ್ಯಾಸ್ ನಲ್ಲಿ ವಾಸನೆ ಇದೊಂದೇ ದೊಡ್ಡ ನ್ಯೂಸೆನ್ಸ್ ನೀವು ತೇಕ್ನಲ್ಲಿ ವಾಸನೆ ಇರೋದಿಲ್ಲ ಒಂಥರ ನಿಮ್ಗೆ ನ್ಯೂಸೆನ್ಸ್ ಎಲ್ಲೋ ಪಕ್ಕದವ್ರು ನೋಡ್ತಾರೆ ನಿಮ್ಮನ್ನ ಆದ್ರೆ ಅನ್ಫಾರ್ಚುನೇಟ್ಲಿ ಗ್ಯಾಸ್ ಪಾಸ್ ಮಾಡಿದಾಗೆ ನಾನು ಅವಲೇ ಹೇಳಿದೆ ಇದನ್ನ ಸ್ಪಾರ್ಟಿಂಗ್ ಅಂತಾರೆ ಕನ್ನಡದಲ್ಲಿ ಊಸು ಅಂತಾರೆ ಗ್ಯಾಸ್ ಪಾಸ್ ಮಾಡೋದು ಅಂತಾರೆ ಇದಕ್ಕೆ ವಾಸನೆ ಇರುತ್ತೆ ಯಾರಿಗೆ ಜಾಸ್ತಿ ವಾಸನೆ ಇರುತ್ತೆ ಅಂದ್ರೆ ನೀವು ನೆನಪಿರಬೇಕು ಚಿಕ್ಕಡೂರ ತಮಾಷೆ ಮಾಡೋರು ಅವರೆಕಾಳು ಕಾಲದಲ್ಲಿ ಡರ್ ಬುರ್ ಅಂತ ಅನ್ನೋರು ಅದು ನಿಜ ಯಾಕಂದ್ರೆ ಅವರೆಕಾಳಿನಲ್ಲಿ ಪ್ರೋಟೀನ್ಸ್ ಇರುತ್ತೆ ಕಾಳು ಕಡಿ ತಿಂದಾಗೆ ನಿಮ್ಮ ಡೈಜೆಷನ್ ಆಗಿದ್ದು ಎಂಡ್ ಪ್ರಾಡಕ್ಟ್ ಆಫ್ ಪ್ರೋಟೀನ್ ಡೈಜೆಷನ್ ತುಂಬಾ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ ನೀವು ಕೋಳಿ ಮೊಟ್ಟೆ ತಿಂದ್ರೆ ನಾನ್ ವೆಜಿಟೇರಿಯನ್ ತಿಂದ್ರೆ ಮತ್ತೆ ಗ್ಯಾಸ್ ಪ್ರೊಡಕ್ಷನ್ ಕಡಿಮೆ ಆಗಬೇಕು ಅಂದ್ರೆ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿ ಸೊ ಎಲ್ಲೋ ಒಂದ್ ಕಡೆ ಬಹಳ ಇಂಪಾರ್ಟೆಂಟ್ ಇದು ಹಣ್ಣುಗಳು ತಿನ್ನಿ ಜ್ಯೂಸ್ ಕುಡಿಯೋದಲ್ಲ ಸೊ ಸಿಪ್ಪೆ ಇದ್ರೆ ಫೈಬರ್ ಇದ್ರೆ ನಿಮ್ ಗ್ಯಾಸ್ ಕಡಿಮೆ ಆಗುತ್ತೆ ಸ್ಮೆಲ್ ಕಡಿಮೆ ಆಗುತ್ತಾ ಡಾಕ್ಟ್ರೆ ಇದು ಬಹಳ ಇಂಪಾರ್ಟೆಂಟ್ ತುಂಬಾ ನೀವು ನಿಮಗೂ ಅನುಭವ ಆಗಿರುತ್ತೆ ಶಾಲೆಯಿಂದ ಕಂಪ್ಲೇಂಟ್ ಬರುತ್ತೆ ನಿಮ್ಮ ಹುಡುಗ ಬಹಳ ನ್ಯೂಸೆನ್ಸ್ ಈ ಕ್ಲಾಸ್ನಾಗೆಲ್ಲ ಅವನೇ ಇದು ಮಾಡೋದು ದಯವಿಟ್ಟು ಡಾಕ್ಟ್ರಿಗೆ ತೋರಿಸಿ ಅವನಿಗೆಲ್ಲೋ ಡೈಜೆಷನ್ ಸರಿಯಾಗಿ ಆಗ್ತಿಲ್ಲ ಅಂತಾರೆ ಡೈಜೆಷನ್ಗೂ ಅದಕ್ಕೂ ಸಂಬಂಧ ಇಲ್ಲ ತುಂಬಾ ಜನ ಇದ್ರ ನಂತರ ಡೈಜೆಷನ್ ಸರಿಯಾಗಿಲ್ಲ ಅದಕ್ಕೆ ಬಹಳ ಜನ ಹೇಳ್ತಾರೆ ತಿಂದಿದ್ದು ಹಂಗೆ ಬಂದ್ಬಿಡ್ತು ಡಾಕ್ಟ್ರೆ ಹಂಗೆ ಬರಲ್ಲ ದಯವಿಟ್ಟು ತಿಳ್ಕೊಂಬಿಡಿ ಇಟ್ ಈಸ್ ಇಂಪಾಸಿಬಲ್ ಅದು ಪುಡಿ ಆಗಲೇಬೇಕು ಅದು ಪಾರ್ಷಿಯಲಿ ಡೈಜೆಸ್ಟೆಡ್ ಯಾರಿಗೋ ಬಹಳ ಜನ ನನ್ನ ಹತ್ರ ಬಂದು ಆ ಡಿಸ್ಕ್ರಿಪ್ಷನ್ ಮೋಷನ್ ನೀರ್ನ ಮುಣಗೋದೇ ಇಲ್ಲ ಡಾಕ್ಟ್ರೆ ತೇಲುತ್ತೆ ಡಾಕ್ಟ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಪ್ಯಾಂಕ್ರಿಯಾಟಿಕ್ ಕಾಯಿಲೆ ಒಳಗೆ ಇದಾಗಬಹುದು ನಮಗೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಟೂಲ್ಸ್ ನಾವು ಡಿಸ್ಕ್ರೈಬ್ ಮಾಡೋದು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ಈ ಮೋಷನ್ಗೆ ಅನೇಕ ಬಣ್ಣಗಳು ಇರುತ್ತೆ ಇದು ನಮ್ಮ ಮೆಡಿಕಲ್ ಭಾಷೆ ನಿಮ್ಮವರೆಗೂ ತಲುಪಿಸಲು ಬೇಡ ಒಂದಂತೂ ಹೇಳ್ಬಿಡ್ತೀನಿ ಕೇಳಿಕೊಳ್ಳಿ ನಿಮ್ಮಂತ್ರ ಚೆಬ್ಬಿ ಬೇಬಿ ಚೆನ್ನಾಗಿ ಮಕ್ಕಳು ಚೆಬ್ಬಿ ಆಗಿದ್ರೆ ಎಲ್ಲರಿಗೂ ಖುಷಿ ಚೆನ್ನಾಗಿ ತಿನ್ಸ್ಕೊಂಡಿರುತ್ತೆ 9 ತಿಂಗಳ ಮಗು ಚೆಬ್ಬಿ ಆಗಿರುತ್ತೆ ಒಂದಿನ ಮೋಷನ್ ಮಾಡುತ್ತೆ ಕೆಂಪು ಬರುತ್ತೆ ರೆಡ್ ಕರೆಂಟ್ ಜೆಲ್ಲಿ ಅಂತೀವಿ ನಾವು ಅದನ್ನ ಯಾವುದೇ ಒಂದು ಮಗು ರೆಡ್ ಕರೆಂಟ್ ಜೆಲ್ಲಿ ಸ್ಟೂಲ್ ಪಾಸ್ ಕೆಂಪುಗೈತೆ ಡಾಕ್ಟ್ರೆ ನೋಡಿದ ತಕ್ಷಣ ನೀವು ಗಾಬರಿ ಆಗ್ತೀರಿ ಅಂತ ಮಗುನ ನಮ್ಮ ಹತ್ರ ಕರ್ಕೊಂಬರ್ಬೇಕು ಪೀಡಿಯಾಟ್ರಿಕ್ ಸರ್ಜನ್ ನೋಡಿ ಈ ಮಗುಗೆ ಇಂಟು ಸಸೆಪ್ಷನ್ ಒಂದು ಕರಳಿಂದ ಒಳಗೆ ಇನ್ನೊಂದು ಕರಳು ತೂರ್ಕೊಳ್ಳುತ್ತೆ ಅದನ್ನ ಇಂಟು ಸಸೆಪ್ಷನ್ ಅಂತೀವಿ ಕೆಲವು ಸಮಯ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ನಮ್ಮ ಹತ್ರ ಬನ್ನಿ ಯಾವುದೇ ಮಗು ರೆಡ್ ಕರೆಂಟ್